ಹಾ ಮ್ಯಾಮ್ ನೀವು ಬಂದ್ಬಿಟ್ಟು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ಲ್ಯಾಪ್ಟಾಪ್ ಬ್ಯಾಗ್ ಮತ್ತೆ 32 GB ಪೆನ್ ಡ್ರೈವ್ ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಗುತ್ತೆ. ಇದು ಯಾವುದು ಕದ್ದು ಮಾಲ್ಗಳಲ್ಲ. ಹಲೋ ಮ್ಯಾಮ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತೊಂದು ದಿನ ನಾನು ಬಂದಿದ್ದೀನಿ ಮಾರತಹಳ್ಳಿಯಲ್ಲಿ ಇರುವಂತಹ ಲ್ಯಾಪ್ಟಾಪ್ ಸ್ಟೋರ್ಗೆ. ಇಲ್ಲಿ ನಿಮಗೆ ಎಲ್ಲ ರೀತಿ ಲ್ಯಾಪ್ಟಾಪ್ಸ್ ನಿಮಗೆ ಅವೈಲಬಲ್ ಇದೆ ಸ್ನೇಹಿತರೆ. ಮಾರತಹಳ್ಳಿ ಮೇನ್ ರೋಡಲ್ಲಿ ಇರುವಂತಹ ಈ ಲ್ಯಾಪ್ಟಾಪ್ ಸ್ಟೋರಲ್ಲಿ ನಿಮಗೆ ಎಲ್ಲ ರೀತಿ ಲ್ಯಾಪ್ಟಾಪ್ ಸರ್ವಿಸ್ ಅವೈಲಬಲ್ ಇರುತ್ತೆ ಸ್ನೇಹಿತರೆ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ನೋಡಿ, ಈ ಮೇನ್ ರೋಡಲ್ಲೇ ಈ ರೀತಿ ಡಿವೈಡರ್ ಬರುತ್ತೆ. ಆ ಡಿವೈಡರಿಂದ ಸ್ವಲ್ಪ ಮುಂದೆಗಾದಂಗೆನೆ ಇರೋದು ಈ ಲ್ಯಾಪ್ಟಾಪ್ ಸ್ಟೋರು. ಸೊ ನಿಮಗೆ ಅಡ್ರೆಸ್ ಲೊಕೇಶನನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಬನ್ನಿ ಸ್ನೇಹಿತರೆ, ಮಾರತಹಳ್ಳಿಯಲ್ಲಿರುವಂತಹ ಲ್ಯಾಪ್ಟಾಪ್ ಸ್ಟೋರಿಗೆ ಬಂದಿದ್ದೀನಿ. ಇಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ, ಏನು ಡೀಟೇಲ್ ಅನ್ನು ತಿಳ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಈಗ ಆಲ್ರೆಡಿ ಲ್ಯಾಪ್ಟಾಪ್ ಸ್ಟೋರ್ಗೆ ಹೋಗಿ ನಾನು ಲ್ಯಾಪ್ಟಾಪನ್ನು ಸರ್ವಿಸ್ ಮಾಡಿಸಿದ್ದೆ. ಆ ವಿಡಿಯೋ ನೋಡಿ ತುಂಬ ಜನ ಕಸ್ಟಮರ್ಸ್ ಬಂದಿದ್ರಂತೆ. ಹಾಗಾಗಿ ಡೈರೆಕ್ಟಾಗಿ ಕಂಪನಿಯವರೇ ಕಾಂಟ್ಯಾಕ್ಟ್ ಮಾಡಿದ್ರು, ಮೇಡಮ್ ನಮ್ಮದು ಮಾರತಹಳ್ಳಿಲಿ ಒಂದು ಸ್ಟೋರ್ ಇದೆ, ಬಂದು ವಿಸಿಟ್ ಮಾಡಿ ವಿಡಿಯೋ ಮಾಡಿ ಅಂತ. ಎಸ್, ವೈ ನಾಟ್ ಟ್ರೈ ಮಾಡಬಾರ್ದು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ಇದೆಲ್ಲ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ದಿವ್ಯಾ. ದಿವ್ಯಾ, ಓಕೆ. ದಿವ್ಯಾ ಅವರೇ, ನಿಮ್ಮಲ್ಲಿ ಬೇಸಿಕ್ ಮಾಡೆಲ್ ಪ್ರೈಸ್ ಎಷ್ಟರಿಂದ ಶುರುವಾಗುತ್ತೆ? ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ 9,990 ಎಂಡ್ ಪ್ರೈಸ್ ಬಂದ್ಬಿಟ್ಟು 59,990 ವರೆಗೂ ನಮ್ಮ ಹತ್ರ ಸ್ಟಾಕ್ ಅವೈಲೇಬಲ್ ಇದೆ. ಸೊ ನಿಮ್ಮಲ್ಲಿ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಅಲ್ಲದೆ ಹೊಸ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ? ಹೌದು ಮ್ಯಾಮ್, ನಮ್ಮ ಹತ್ರ ರೀಫರ್ಬಿಶ್ ಇಲ್ಲದೆ ಹೊಸ ಲ್ಯಾಪ್ಟಾಪ್ ಸಿಗುತ್ತೆ. ಓಕೆ. ಸೊ ಈಗ ಜಸ್ಟ್ ನಮಗೆ ಇನ್ನೇನಕ್ಕೂ ಬೇಡ, ಮನೇಲಿ ಮಕ್ಕಳಿಗೋಸ್ಕರ ಬೇಕು ಅಂದ್ರೆ ಯಾವ ಲ್ಯಾಪ್ಟಾಪ್ ಬೆಸ್ಟ್ ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಜಸ್ಟ್ ಫಾರ್ ಆನ್ಲೈನ್ ಕ್ಲಾಸಿಗೆ ಅಂದ್ರೆ, ಇವಾಗ ನಾನು 9,990 ಹೇಳಿದ್ನಲ್ಲ, ಅದ್ರಲ್ಲಿ ಬೇಕಂದ್ರೆ ಅಪ್ಗ್ರೇಡೆಡ್ SSD ಮಾಡ್ಬಿಟ್ಟು ಲೈಕ್ 10,990 ಆ ಪ್ರೈಸ್ ಬರುತ್ತೆ. ಆ ಮಾಡೆಲ್ ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ. ಓಕೆ, ಬನ್ನಿ ಸ್ನೇಹಿತರೆ. ಸೊ ಇನ್ ಕೇಸ್ ನೀವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಅಥವಾ ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಅಂದರೆ, ಅಥವಾ ಇನ್ನೇನೋ ಪ್ರಾಜೆಕ್ಟ್ ಮಾಡಲಿಕ್ಕೆ ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇತ್ತು ಬಟ್ ನನಗಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂತ ಅನ್ನೋರು, ಡೆಫಿನೆಟ್ಲಿ ನೀವು ಇಲ್ಲಿ ಬಂದು ಲ್ಯಾಪ್ಟಾಪ್ ಸ್ಟೋರಲ್ಲಿ ಲ್ಯಾಪ್ಟಾಪ್ಸನ್ನು ಬೈ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಯಾವುದು ಕದ್ದು ಮಾಲ್ಗಳಲ್ಲ. ಅಲ್ಲ ಮ್ಯಾಮ್. ಹಾಂ, ಕಂಪನಿ ಡೈರೆಕ್ಟ್ ಕಂಪನಿಯಿಂದ ಅವ್ರು 1 ವರ್ಷ 2 ವರ್ಷ ಆದಮೇಲೆ ಅದನ್ನೆಲ್ಲ ತೆಗೆದಾಕ್ಬಿಡ್ತಾರೆ. ಸೊ ಅದನ್ನು ಇವ್ರು ಪರ್ಚೇಸ್ ಮಾಡಿ ಲಾಟಲ್ಲಿ ತೊಗೊಂಬಂದು ಸೇಲ್ ಮಾಡುವಂಥದ್ದು. ಸೊ ಹಾಗಾಗಿ ನಿಮ್ಗೆ ಆ ಭಯ ಬೇಡ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ತುಂಬ ಜನ ಕಂಪನಿಯಲ್ಲಿ ಬಲ್ಕ್ ಆಗಿ ಪರ್ಚೇಸ್ ಮಾಡಿಬಿಟ್ಟು ಅದು ಫುಲ್ ಆಗಿ ರೀಫರ್ಬಿಶ್ ಮಾಡಿಬಿಟ್ಟು ನಮ್ಮ ಕಡೆಯಿಂದ ನಾವು ಸೇಲ್ ಮಾಡ್ತೀವಿ. ಹೌದು, ಎಸ್. ಬನ್ನಿ ತೋರಿಸಿ ವಿದ್ಯಾ. ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ನೋಡಿದ್ರೆ ಡೆಲ್ ಪ್ರಿಸಿಷನ್ M4500 ಈ ಲ್ಯಾಪ್ಟಾಪ್ ನಿಮ್ಗೆ 9,990 ರುಪೀಸ್ಗೆ ಸಿಗುತ್ತೆ, ಹಾರ್ಡ್ ಡಿಸ್ಕ್ ಮಾಡೆಲ್. ಅದೇ SSD ಮಾಡೆಲ್ ನೀವು ಹೋಗ್ತೀರಾ ಅಂದ್ರೆ 10,990 ವಿತ್ 3 ಮಂತ್ಸ್ ಆಫ್ ವಾರಂಟಿಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಗುತ್ತೆ. ಏನಿದು ಹಾರ್ಡ್ ಡಿಸ್ಕ್ ಮಾಡಲ್ ಮತ್ತೆ SSD ಮಾಡಲ್? ಹಾರ್ಡ್ ಡಿಸ್ಕ್ ಅಂದ್ರೆ ಸ್ಟೋರೇಜ್ ಪರ್ಫಾರ್ಮೆನ್ಸ್ಗೆ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾರೆ. ಫಾರ್ ಸ್ಪೀಡ್ ಪರ್ಫಾರ್ಮೆನ್ಸ್ಗೆ, ಇವಾಗ ಆನ್ಲೈನ್ ಕ್ಲಾಸಲ್ಲಿ ಅವಾಗ ಸ್ವಲ್ಪ ಸ್ಪೀಡಾಗಿ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ SSD ಚೇಂಜ್ ಮಾಡ್ತಾರೆ. ಸೊ ನಾವು SSD ಅಪ್ಗ್ರೇಡ್ ಮಾಡಿಬಿಟ್ಟು ನಾವು ಲ್ಯಾಪ್ಟಾಪ್ ಕೊಡೋದ್ರಿಂದ ಕಸ್ಟಮರ್ಸು ಸ್ವಲ್ಪ ಸ್ಪೀಡ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತಾರೆ. ಓಕೆ. ಸೊ ಇದಕ್ಕೆ 3 ಮಂತ್ಸ್ ವಾರಂಟಿ ಕೂಡ ಇರತ್ತಲ್ವಾ? ಇನ್ ಕೇಸ್ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ರೆಡಿ ಮಾಡಿ ಕೊಡ್ತೀರಾ? ಇವನ್ ಮೇಲ್ಗಡೆ ಕೇಸ್ಗೆ ಅದೇ ಅದೇ ಫಿಸಿಕಲ್ ಡ್ಯಾಮೇಜ್ ಆಗ್ಬಾರ್ದು, ಕೇಸ್ಗೆಲ್ಲ ಏನಿಲ್ಲ, ಜಸ್ಟ್ ಫಿಸಿಕಲ್ ಡ್ಯಾಮೇಜ್ ಅದು ಬರ್ನ್ ಡ್ಯಾಮ್ ಆಗ್ಬಾರ್ದು, ಅದಿಲ್ಲದೆ ನಿಮ್ ನಾವೆಲ್ಲ ವಾರಂಟಿ ಕೊಡ್ತೀವಿ ವಿತೌಟ್ ಅಡಾಪ್ಟರ್ ಅಂಡ್ ಬ್ಯಾಟ್ರಿ. ಓಕೆ, ಫೈನ್ ಫೈನ್ ಫೈನ್. ನೆಕ್ಸ್ಟ್, ಅದಕ್ಕಿಂತ ಸ್ವಲ್ಪ ಹೈಯರ್ ಮಾಡೆಲ್ ನೋಡಿದ್ರೆ ಡೆಲ್ ಆಟಿಟ್ಯೂಡ್ E6420 ಇಂಟೆಲ್ ಕೋರ್ i5 ಸೆಕೆಂಡ್ ಜನರೇಷನ್. ಇದು 14 ಇಂಚ್ ಸ್ಕ್ರೀನು, 4 GB ರ್ಯಾಮ್, 256 GB SSD ಆಗುತ್ತೆ. ಇದು ಜಸ್ಟ್ ನಿಮಗೆ 14,990 ವಿತ್ 3 ಮಂತ್ಸ್ ಆಫ್ ವಾರಂಟಿಗೆ ಸಿಗುತ್ತೆ. ಓಕೆ. ಸೊ ಈಗ ನಾವು ಸೆಕೆಂಡ್ ಜನರೇಷನ್ ಅಂತ ಹೇಳಿದ್ರಿ ಅಲ್ವಾ, ಈಗ ಎಷ್ಟು ಜನರೇಷನ್ ವರೆಗೂ ಇದೆ ನಿಮ್ಮಲ್ಲಿ ಲ್ಯಾಪ್ಟಾಪ್? ಇವಾಗ ನಮ್ಗೆ ಅಪ್ ಟು 8 ಜನರೇಷನ್ ವರೆಗೂ ಇದೆ. ಇನ್ನು ಸೆಕೆಂಡ್ 2 ಇಯರ್ಸ್ ವಾರಂಟಿ ಬೇಕಂದ್ರೆ ಅಪ್ ಟು ನಿಮ್ಗೆ 10-11 ವರೆಗೂ ಇದೆ. 10 ಜನರೇಷನ್ 11 ಜನರೇಷನ್ ವರೆಗೂ ಇದೆ. ಯಾವ ಮಾಡೆಲ್ ಅಲ್ಲಿ ಬರುತ್ತದು? ಅದು ಬಂದ್ಬಿಟ್ಟು ನಿಮಗೆ 10 ಜನರೇಷನ್ 11 ಜನರೇಷನ್ ಬೇಕು ಅಂದ್ರೆ HP ಮಾಡೆಲ್ ನಲ್ಲಿ ನಮ್ಮ ಕಡೆ ಇದೆ. ಓಕೆ, HP ನಲ್ಲಿ ಸಿಗುತ್ತೆ. ಡೆಲ್ ಅಲ್ಲಿ ಎಷ್ಟು? ಡೆಲ್ ಅಲ್ಲಿ ಅಪ್ ಟು 8 ಜನರೇಷನ್ ವರೆಗೂ ಇದೆ. 8 ಜನರೇಷನ್ ವರೆಗೂ ಇದೆ. ಓಕೆ ಓಕೆ ಮಾ. ನೆಕ್ಸ್ಟ್ ನೆಕ್ಸ್ಟ್ ನೀವು ಅದಕ್ಕಿಂತ ಸ್ವಲ್ಪ ಸ್ವಲ್ಪ ರೇಂಜ್ ಅಲ್ಲಿ ಹೈಯಲ್ಲಿ ಹೋಗ್ತಾ ಇದೀರ ಅಂದ್ರೆ HP ಎಲೈಟ್ ಬುಕ್ 2470P ಇಂಟೆಲ್ ಕೋರ್ i5 3rd generation 14 ಇಂಚ್ ಸ್ಕ್ರೀನ್ ವಿತ್ HD ಗ್ರಾಫಿಕ್ಸ್ ಇನ್ 4 GB ರ್ಯಾಮ್, 256 GB SSD, ಜಸ್ಟ್ 16,000 ನಿಮಗೆ 3 ಮಂತ್ಸ್ ವಾರಂಟಿ ಸಿಗುತ್ತೆ. ಓಕೆ. ಸೊ 4 GB ರ್ಯಾಮ್ ಇದೆ, 256 GB SSD ಇದೆ ಫಾರ್ ಸ್ಪೀಡ್ ಪರ್ಫಾರ್ಮೆನ್ಸ್ಗೆ. ಇದು ಬೇಕಂದ್ರೆ ನೀವು ಅಪ್ಗ್ರೇಡ್ ಕೂಡ ಮಾಡ್ಕೊಬಹುದು. ಇನ್ ಕೇಸ್ ನಿಮಗೆ 256 ಸಾಕಾಗಿಲ್ಲ, 512 ಹೋಗ್ಬೇಕಂದ್ರೆ ನೀವು ಅಪ್ಗ್ರೇಡ್ ಮಾಡ್ಕೊಂಡು. ನೆಕ್ಸ್ಟ್ ನೋಡ್ಬೇಕಂದ್ರೆ ನೀವು HP ಎಲೈಟ್ ಬುಕ್ ವಿತ್ ಟಚ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ಇದು 840G3 ಇಂಟೆಲ್ ಕೋರ್ i7 ಪ್ರೊಸೆಸ್ ಇದು.
i7 4th generation, 14-inch screen, HD graphics, 8GB RAM, 256GB SSD, just ನಿಮಗೆ 21,990 with 3 months of warranty ಗೆ ಸಿಗುತ್ತೆ. ಓಕೆ, ಇದರಲ್ಲಿ 8GB RAM ಇದೆ. ಹೌದು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೋಡ್ತೀರಾ ಅಂದ್ರೆ ಇವಾಗ MacBook Air ಆಗಿರಬಹುದು. ಆತರ ಅನ್ನೋರಿಗೆ ಬಂದ್ಬಿಟ್ಟು ಈ MacBook Air Intel Core i7 4th generation 13.3-inch screen, 8GB RAM, 256GB SSD, price ನಿಮಗೆ just 29,990 ಗೆ i7 4th generation ಲ್ಯಾಪ್‌ಟಾಪ್ ನಿಮಗೆ ಸಿಗುತ್ತೆ. ಹೌದು, ಎಸ್ಪೆಷಲಿ ತುಂಬಾ ಜನ ಐಫೋನ್ ಯೂಸ್ ಮಾಡಿರೋರಿಗೆ ಏನು ಮ್ಯಾಕ್ಬುಕ್ ಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಅಂತವ್ರಿಗೆ ಈ ಆಪ್ಷನ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಹೊಸ ತಗೊಳ್ತೀನಿ ಅಂದ್ರೆ ಇನ್ನೂ ಜಾಸ್ತಿ ಇರುತ್ತೆ ಪ್ರೈಸಸ್. ಇವಾಗ ನೀವು ಡೆಲ್ ನೋಡಿದ್ರಿ, ಎಚ್ ಪಿ ನೋಡಿದ್ರಿ, ನೆಕ್ಸ್ಟ್ ಲಿನೋವಾ ನೋಡಿದ್ರಿ ಅಂದ್ರೆ 15.6-inch ಸ್ಕ್ರೀನ್ ಯಾವ ಕಡೆನೂ ನಿಮ್ಗೆ 15.6-inch ಸ್ಕ್ರೀನ್ ಸಿಗಲ್ಲ. ಸೊ ಅದ್ ಬಂದ್ಬಿಟ್ಟು ಲಿನೋವಾ ಥಿಂಕ್ ಪ್ಯಾಡ್ E590 ಇಂಟೆಲ್ ಕೋರ್ i3 8th generation, ಇದು 8GB RAM, 512GB SSD ಇದೆ. ಇದ್ರಲ್ಲಿ ನೀವು ಅಪ್ಗ್ರೇಡ್ ಮಾಡೋಕ್ಕೂ ಬೇಡ, 500 ಸಾಕಾದಷ್ಟು ಎಸ್ ಎಸ್ ಡಿ ಇದೆ. ಸೊ ಇದು ಬಂದು ಜಸ್ಟ್ ನಿಮಗೆ 33,990 ವಿತ್ 3 months ವಾರಂಟಿಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಪ್ರೈಸ್ ಅಲ್ಲಿ ಇದು ನೀವು 590 ನೋಡಿದ್ರೆ ಇದು 580 ಲಿನೋವಾ ಥಿಂಕ್ ಪ್ಯಾಡ್ E580 ಇಂಟೆಲ್ ಕೋರ್ i5 7th generation, ಇದು 15.6-inch ಸ್ಕ್ರೀನ್, 8GB RAM, 256GB SSD ವಿತ್ ಪ್ರೈಸ್ 29,900 ಗೆ ಸಿಗುತ್ತೆ ವಿತ್ 3 months ಆಫ್ ವಾರಂಟಿಗೆ. ಓಕೆ, ಸೊ ಇನ್ ಕೇಸ್ ಏನೇ ಡ್ಯಾಮೇಜಸ್ ಇದ್ರು ಫಿಸಿಕಲ್ ಡ್ಯಾಮೇಜಸ್ ಅಲ್ಲದೆ ಎಲ್ಲಾನು ಕೂಡ ನಿಮಗೆ ಕವರ್ ಆಗುತ್ತೆ. ಓಕೆ, ಕವರ್ ಆಗುತ್ತೆ. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು X380 ನೋಡಬಹುದು ನೀವು. ಇದು ಲಿನೋವಾ ಯೋಗಾ ಇಂಟೆಲ್ ಕೋರ್ i5 8th generation, 14-inch ಸ್ಕ್ರೀನ್, 8GB RAM, 256GB SSD, ಜಸ್ಟ್ ನಿಮಗೆ 30,990 ಆಗುತ್ತೆ ವಿತ್ ಟಚ್ ಸ್ಕ್ರೀನ್ ಅಲ್ಲಿ. ಓಕೆ, ಮತ್ತೆ ಇದು ಫಿಕ್ಸ್ಡ್ ರೇಟ್ ಇರುತ್ತಮ್ಮ? ಇದೆಲ್ಲ ಫಿಕ್ಸ್ಡ್ ರೇಟ್ ಮ್ಯಾಮ್, ನೋ ಡಿಸ್ಕೌಂಟ್, ನೋ ಬಾರ್ಗೇನ್. ಹೌದು, ಇದೆಲ್ಲ ಯಾಕೆ ಫಿಕ್ಸೆಡ್ ರೇಟ್ ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್, ಒಂದು 200-300 ರುಪೀಸ್ ಆತರ ಇರುತ್ತೆ, ಅದ್ರ ತುಂಬಾ ಜಾಸ್ತಿ ಕಡಿಮೆ ಇಲ್ಲ. ಬಿಕಾಸ್ ಇದು ಎಲ್ಲರಿಗಿಂತ ನಾವು ಕಡಿಮೆ ಪ್ರೈಸ್ ಅಲ್ಲಿ ಕೊಡೋಕೋಸ್ಕರ ಅಷ್ಟು. ಇದು ಬೇಕಾದ್ರೆ 360 degree ಫೋಲ್ಡ್ ಆಗುತ್ತೆ ನಿಮಗೆ. ಇದು ಲೈಕ್ ಟ್ಯಾಬ್, ಅಸ್ ಟ್ಯಾಬ್ ಕೂಡ ನೀವು ಯೂಸ್ ಮಾಡಬಹುದು, ಲ್ಯಾಪ್ಟಾಪ್ ಆಗಿ ಯೂಸ್ ಮಾಡಬಹುದು. ಓಕೆ, ಗುಡ್ ಗುಡ್ ಗುಡ್. ಇದು 360 degree ರೊಟೇಟ್ ಆಗೋದ್ರಿಂದ ಓಕೆ ಫೈನ್. ಎಸ್ ಸ್ನೇಹಿತರೆ, ಈ ಲೈನ್ ಅಲ್ಲಿ ಆಯ್ತು. ಈಗ ನೆಕ್ಸ್ಟ್ ಲೈನ್ ಅಲ್ಲಿ ನೋಡೋಣ, ಈರೋ ನಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ಡೆಫಿನೆಟ್ಲಿ ನಿಮಗೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅಂತ ಅಂದ್ರೆ, ಡೆಫಿನೆಟ್ಲಿ ಈ ರೀತಿ ಕಡಿಮೆ ಇನ್ವೆಸ್ಟ್ಮೆಂಟ್, ಕಡಿಮೆ ಬಜೆಟ್ ಅಲ್ಲಿ ನೀವು ಈ ರೀತಿ ಪ್ರಾಡಕ್ಟ್ ಅನ್ನ ಬೈ ಮಾಡಬಹುದು. ನಿಮಗೆ ಲೈಫ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ವಾರಂಟಿ ಕೂಡ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಭಯ ಇರೋದಿಲ್ಲ. ಎಸ್ ಸರ್, ನೆಕ್ಸ್ಟ್ ಮೇಡಮ್. ನೆಕ್ಸ್ಟ್ ಬಂದ್ಬಿಟ್ಟು ಡೆಲ್ ಲ್ಯಾಟಿಟ್ಯೂಡ್ E7250 ಇಂಟೆಲ್ ಕೋರ್ i5 5th generation, ಇದು 12.5-inch ಸ್ಕ್ರೀನ್, 8GB RAM, 256GB SSD ಇದೆ. ವಿತ್ ಟಚ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ ಮ್ಯಾಮ್. ಓಕೆ, ನೆಕ್ಸ್ಟ್ ಮ್ಯಾಮ್. ನೆಕ್ಸ್ಟ್ ನೀವು HP ಪ್ರೋ ಬುಕ್ ಹೋಗ್ತಾ ಇದ್ದೀರಾ ಅಂದ್ರೆ, HP ಪ್ರೋ ಬುಕ್ 640G2 ಇಂಟೆಲ್ ಕೋರ್ i5 6th generation, 8GB RAM, 256GB SSD ವಿತ್ 3 months ಆಫ್ ವಾರಂಟಿ, ಜಸ್ಟ್ ನಿಮ್ಗೆ 19,990 ಈ ಪ್ರೈಸ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ ಇದೆ, ಫಾಸ್ಟ್ ಮೂವಿಂಗ್ ಆಗಿದೆ, ತುಂಬಾ ಚೆನ್ನಾಗೂ ಇದೆ ಈ ಲ್ಯಾಪ್ಟಾಪ್. ಓಕೆ, 8GB RAM ಇರೋದ್ರಿಂದ ಸ್ಪೀಡ್ ಕೂಡ ಇರುತ್ತೆ, SSD ನೇ ಸ್ಪೀಡ್ ಪರ್ಫಾರ್ಮೆನ್ಸ್ ಯೂಸ್ ಮಾಡೋದು. ಸೊ 256GB SSD ಸಾಕಾದಷ್ಟು ಇದೆ, ಬೇಕಂದ್ರೆ ಅವ್ರು ಎಕ್ಸ್ಪ್ಲೋರ್ ಮಾಡ್ಕೊಬಹುದು. ಓಕೆ ಮಾ, ನೆಕ್ಸ್ಟ್ ಮಾ. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಲಿನೋವಾ ಥಿಂಕ್ ಪ್ಯಾಡ್ T470 ಇಂಟೆಲ್ ಕೋರ್ i5 6th generation, 8GB RAM, 256GB SSD, ಜಸ್ಟ್ ನಿಮ್ಗೆ 21,990 ವಿತ್ 3 months ಆಫ್ ವಾರಂಟಿ ಈ ಲ್ಯಾಪ್ಟಾಪ್ ಸಿಗುತ್ತೆ ಮ್ಯಾಮ್. ಓಕೆ, ಇದು ಲಿನೋವಾ, ಯಾರಿಗೆ ಲಿನೋವಾ ಎಷ್ಟು ಇರುತ್ತೋ ಅವ್ರು ತಗೋಬಹುದು. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಡೆಲ್ ಲ್ಯಾಟಿಟ್ಯೂಡ್ 3380 ಇಂಟೆಲ್ ಕೋರ್ i5 7th generation, ಇದು 13.3-inch ಸ್ಕ್ರೀನ್ ಆಗುತ್ತೆ ವಿತ್ 8GB RAM, 256GB SSD, ಜಸ್ಟ್ ನಿಮ್ಗೆ 21,990 ವಿತ್ 3 months ಆಫ್ ವಾರಂಟಿಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ ಮ್ಯಾಮ್. ಓಕೆ, ಮೇನ್ಲಿ ಈಗ ಯಾರಾದರೂ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು ಅಂದರೆ ಏನನ್ನು ನೋಡಿ ಪರ್ಚೇಸ್ ಮಾಡಬೇಕು ಅವರು? ಲೈಕ್ RAM ನೋಡಬೇಕಾ, SSD ನೋಡಬೇಕಾ, ಯಾವ ಜನ್ರೇಷನ್ ಅಂತ ನೋಡಬೇಕಾ, ಏನು ನೋಡಬೇಕು? ಮೇನ್ಲಿ ಏನಂದ್ರೆ ಎಲ್ಲರೂ ಆಲ್ಮೋಸ್ಟ್ ಇವಾಗ ಫೋನ್ ಹ್ಯಾಂಗ್ ಆದ್ರೆ ಯಾರು ಯೂಸ್ ಮಾಡಲ್ಲ, ಲ್ಯಾಪ್ಟಾಪ್ ಸ್ವಲ್ಪ ಸ್ಲೋ ಇದ್ರೆ ಯಾರು ಮಾಡೋ. ಮೇನ್ SSD, RAM ಈ ತರ ಜನರೇಷನ್, ಹೈ ಎಂಡ್ ಜನರೇಷನ್ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ತಗೊಂಡ್ಬೇಕಂದ್ರೆ ಅದ್ ನೋಡಿದ್ರೇನೆ ಸಾಕು. ಅವ್ರ ಯೂಸೇಜ್ ಡಿಪೆಂಡ್, ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನು ಇವಾಗ ಏನಾಗುತ್ತೆ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಅವ್ರ ಯೂಸೇಜ್ ಡಿಪೆಂಡ್ ಒಳ್ಳೇದಾಗಿ ಮಾಡಿ ಇದು ಮಾಡಿದ್ರೆ ಈ ತರ ಮಾಡೆಲ್, SSD ಮಾಡೆಲ್, RAM ಮಾಡೆಲ್ಸ್ ತಗೊಂಡ್ಬೋದು. ಓಕೆ, ಅಂದ್ರೆ ಈಗ SSD ಜಾಸ್ತಿ ಇರಬೇಕು, RAM ಕೂಡ ಜಾಸ್ತಿ ಇದ್ರೆ ನೀವು ಯು ಕ್ಯಾನ್ ಗೋ ಫಾರ್ ದಟ್ ಅಂತ ಹೇಳ್ತೀರಾ. ಓಕೆ ಮಾ, ನೆಕ್ಸ್ಟ್. ಅದು ಅಷ್ಟು ಇಷ್ಟು ಕಡಿಮೆ ಬೆಲೆ ಸಿಗುತ್ತೆ ಅಂದ್ರೆ ಅವ್ರು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಮಾ, ನೆಕ್ಸ್ಟ್ ಮಾ. ನೆಕ್ಸ್ಟ್ ಬಂದು ಹೇಳಿದ್ರೆ ಲಿನೋವಾ X280 ಯೋಗಾ ಇಂಟೆಲ್ ಕೋರ್ i3 6th generation, 14-inch ಸ್ಕ್ರೀನ್, 4GB RAM, 128GB SSD, ಪ್ರೈಸ್ ನಿಮಗೆ ಜಸ್ಟ್
16,990 ವಿತ್ 3 ಮಂತ್ಸ್ ಆಫ್ ವಾರಂಟಿಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ ಮ್ಯಾಮ್. ಓಕೆ ಮ್ಯಾಮ್. ನೆಕ್ಸ್ಟ್ ಇನ್ನೊಂದು ಲ್ಯಾಪ್ಟಾಪ್ ನೋಡ್ತೀರಂದ್ರೆ ಇದರಲ್ಲಿ ಇನೋವಾ X380 ಮ್ಯಾಮ್. ಓಕೆ. ಇಂಟೆಲ್ ಕೋರ್ i5 8th generation 14-inch ಸ್ಕ್ರೀನ್ ವಿತ್ HD ಗ್ರಾಫಿಕ್ಸ್ 8GB ರ್ಯಾಮ್ 256GB SSD ಜಸ್ಟ್ ನಿಮಗೆ 30,990 ವಿತ್ 3 ಮಂತ್ಸ್ ಆಫ್ ವಾರಂಟಿಗೆ ಈ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ನಿಮ್ಗೆ ಸಿಗುತ್ತೆ. ಇನ್ನು ಏನಾದ್ರೂ ಸ್ಟೋರೇಜ್ ಜಾಸ್ತಿ ಬೇಕು ಅಂದ್ರೆ ನಾವು ಹಾರ್ಡ್ ಡಿಸ್ಕ್ ಅಲ್ಲಿ ಇದು ಮಾಡ್ಕೊಬಹುದು. SSD ಅಲ್ಲಿ ನೀವು ಅಪ್ಗ್ರೇಡ್ ಮಾಡ್ಕೊಬಹುದು. ಇವಾಗ 256GB SSD ಇದೆ, ನಿಮ್ಗೆ ಬೇಕಂದ್ರೆ 512GB SSD ಅಪ್ಗ್ರೇಡ್ ಮಾಡ್ಕೊಬಹುದು. ನೆಕ್ಸ್ಟ್ ಬಂದ್ಬಿಟ್ಟು Dell Latitude 7490 Intel Core i5 8th generation 14-inch screen HD graphics 8GB RAM 256GB SSD ಇದು ಟಚ್ ಸ್ಕ್ರೀನ್ 29,990 i5 8th generation ಲ್ಯಾಪ್ಟಾಪ್ ನಿಮಗೆ ಜಸ್ಟ್ 29,990 ಸಿಗುತ್ತೆ ಮ್ಯಾಮ್. ಓಕೆ, ನಾವು ಹೊರಗಡೆ ತಗೊಳ್ಳೋದಕ್ಕೂ ನಿಮ್ಮಲ್ಲಿ ತಗೊಳ್ಳೋದಕ್ಕೂ ಏನ್ ಡಿಫ್ರೆನ್ಸ್, ನಿಮ್ಮಲ್ಲೇ ಯಾಕೆ ತಗೋಬೇಕು? ನಮ್ಮಲ್ಲಿ ಯಾಕೆ ತಗೊಳ್ಬೇಕಂತ ಹೇಳ್ತಿದ್ರೆ, ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಈ ಥರ ಪರ್ಚೇಸ್ ಮಾಡ್ತೀರಾ, ಅವ್ರು ಹೇಳ್ತಾರೆ 6 ಮಂತಲ್ಲಿ ವಾರಂಟಿ ಕ್ಲೈಮ್ ಆಗುತ್ತೆ ಅಂತ, ಮಾಡ್ಬಿಟ್ಟು ನೀವು ಎಲ್ಲಿ ಹೋಗಿ ವಾರಂಟಿ ಕೊಡ್ತೀರಾ ಗೊತ್ತಾಗಲ್ಲ. ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ಲ್ಯಾಪ್ಟಾಪ್ ನೋಡಿ ಹೇಗಿದೆ, ಯಾವ್ದರ ಕಂಡೀಷನ್ಸ್ ಹೇಗಿದೆ, ಓಕೆ ಯಾವ್ದರ ಕಂಡೀಷನ್ಸ್ ಇದೆ, ಆ ಥರ ಎಲ್ಲ ಚೆಕ್ ಮಾಡಿಕೊಂಡು ನಮ್ಮ ಹತ್ರ ಬಂದ್ಬಿಟ್ಟು ಬ್ಯಾಟ್ರಿ ಅಪ್ ಟು 2 ಅವರ್ಸ್ ವರೆಗೂ ಬ್ಯಾಕಪ್ಸ್ ಬರುತ್ತೆ. ಸೊ ಆ ಡೇನೆ ನೀವು ಪರ್ಚೇಸ್ ಮಾಡಿ ಆ ಡೇ ಎಲ್ಲ ನೀವು ಹೋಗಿ ಮನೇಲಿ ಚೆಕ್ ಮಾಡಿಬಿಟ್ಟು ಏನ ಬ್ಯಾಟ್ರಿ ನಿಮಗೆ 2 ಅವರ್ಸ್ ಮೇಲೆ ಬ್ಯಾಕಪ್ ಬರಲಿಲ್ಲ ಅಂದ್ರೆ ನೀವು ತಗೊಂಡ್ಬಂದು ಇಲ್ಲಿ ಬೇಕಂದ್ರೆ ಚೆಕ್ ಮಾಡಿ ನೀವು ಕೊಡ್ಬೋದು, ಈ ಬ್ಯಾಟ್ರಿ ಬ್ಯಾಕಪ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸ್ಚೇಂಜ್ ಮಾಡ್ಬೋದು ಆ ಡೇಗೆನೆ. ಸೊ ಈ ತರ ನಮ್ಮ ಹತ್ರ ಫೆಸಿಲಿಟೀಸ್ ಎಲ್ಲ ಇದೆ, ನಮ್ಮ ಕಡೆ ಸರ್ವಿಸಸ್ಸು ಇದೆ. ಆಫ್ಟರ್ 3 ಮಂತ್ಸ್ ನಿಮ್ಗೆ ಬಂದ್ಬಿಟ್ಟು ನಮ್ಮ ಕಡೆನೆ ಲ್ಯಾಪ್ಟಾಪ್ ತಗೊಂಡಿದ್ದೀರಾ ಅಂದ್ರೆ ಆಫ್ಟರ್ 3 ಮಂತ್ಸ್ ನಿಮ್ಗೆ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ನಾವು ಸರ್ವಿಸ್ ಮಾಡ್ಕೊಡ್ತೀರಿ. ಸೊ ಅದಕ್ಕೋಸ್ಕರ ನಮ್ಮ ಕಡೆ ಆಲ್ ಓವರ್ ಅಲ್ಲಿ ನಮ್ಗೆ 8 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ನೀವು ಅಲ್ಲಿ ಯಾವ ಬ್ರಾಂಚಸ್ ಹೋದ್ರೆ ನಮ್ಗೆ ವಾರಂಟಿ ಕ್ಲೈಮ್ ಮಾಡಿ ನೀವು ಹೋಗಿ ಲ್ಯಾಪ್ಟಾಪ್ ತಗೊಂಡ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಕಡೆ ನೀವು ಲ್ಯಾಪ್ಟಾಪ್ ತಗೊಂಡು 100% ಶ್ಯೂರ್ ಆಗಿ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು HP ಪ್ರೋ ಬುಕ್ 430G3 ಇಂಟೆಲ್ ಕೋರ್ i5 6th generation 13.3-inch ಸ್ಕ್ರೀನ್ ವಿತ್ HD ಗ್ರಾಫಿಕ್ಸ್ 8GB ರ್ಯಾಮ್ 256GB SSD ಪ್ರೈಸ್ 22,990 ವಿತ್ 3 ಮಂತ್ಸ್ ಆಫ್ ವಾರಂಟಿ ವಿತ್ ಟಚ್ ಸ್ಕ್ರೀನ್ ಅಲ್ಲಿ ಈ ಲ್ಯಾಪ್ಟಾಪ್ ನಿಮ್ಗೆ ಸಿಗುತ್ತೆ ಮ್ಯಾಮ್. ಇದು ಟಚ್ ಸ್ಕ್ರೀನ್ ಇದೆ ಅಲ್ಲ? ಹೌದು. ಓಕೆ ಮಾ. ಇವಾಗ ನೀವು ನೆಕ್ಸ್ಟ್ ಒಂದು ಹೈ ಎಂಡ್ ಮಾಡೆಲ್ ಅಲ್ಲಿ ಹೋಗ್ತೀರಾ ಅಂದ್ರೆ ದ ಡೆಲ್ ಲ್ಯಾಟಿಟ್ಯೂಡ್ 5300 ಇಂಟೆಲ್ ಕೋರ್ i5 8th generation 13.3-inch ಸ್ಕ್ರೀನ್ ಇಂಟೆಲ್ HD ಗ್ರಾಫಿಕ್ಸ್ 8GB ರ್ಯಾಮ್ 512GB SSD ಇದೆ. ಇದಕ್ಕಿಂತ ನೀವು ಇದೇ ಸಾಕು, ನಿಮ್ಗೆ ಅಪ್ಗ್ರೇಡ್ SSD ಇಷ್ಟೇ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಲ್ಯಾಪ್ಟಾಪ್ ವಿತ್ 3 ಮಂತ್ಸ್ ಆಫ್ ವಾರಂಟಿಯಲ್ಲಿ 31,990 ಈ ಲ್ಯಾಪ್ಟಾಪ್ ನಿಮ್ಗೆ ಅವೈಲೇಬಿಲಿಟಿ ಇದೆ. ಇದೇ ನೀವು ರ್ಯಾಮ್ ಎಕ್ಸ್ಟೆಂಡ್ ಮಾಡಿಕೊಂಡು ಇನ್ನು i5 8th generation 2-in-1 ಅಲ್ಲಿ ಹೋಗ್ತೀರಾ ಅಂದ್ರೆ ಬಂದ್ಬಿಟ್ಟು ಲೈಕ್ 360 degree ಆತರ ಇದ್ರಲ್ಲಾಗುತ್ತೆ. ಸೊ ಡೆಲ್ ಲ್ಯಾಟಿಟ್ಯೂಡ್ 5300 2-in-1 ಇಂಟೆಲ್ ಕೋರ್ i5 8th generation 13.3-inch ಸ್ಕ್ರೀನ್ 16GB RAM 512GB SSD ದ ಪ್ರೈಸ್ ಇಸ್ 39,990 ವಿತ್ 3 ಮಂತ್ಸ್ ಆಫ್ ವಾರಂಟಿ ಟಚ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ. ಓಕೆ ಮ್ಯಾಮ್, ಟಚ್ ಇದು ಕೂಡ ಟಚ್ ಸ್ಕ್ರೀನ್ ಅಲ್ಲ? ಹೌದು ಮ್ಯಾಮ್. ನೆಕ್ಸ್ಟ್ HP ಎಲೈಟ್ ಬುಕ್ 840G3 ಇಂಟೆಲ್ ಕೋರ್ i7 6th generation 14-inch ಸ್ಕ್ರೀನ್ 8GB RAM 512GB SSD ವಿತ್ 27,990 ವಿತ್ 3 ಮಂತ್ಸ್ ಆಫ್ ವಾರಂಟಿಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ ಮ್ಯಾಮ್. ಎಸ್, ಏನಾದರೂ ಹೊಸ ವರ್ಷಕ್ಕೆ 2023ಕ್ಕೆ ಏನಾದರೂ ಆಫರ್ ಇದೆಯಾ, ಏನಾದರೂ ಲ್ಯಾಪ್ಟಾಪ್ ಬೈ ಮಾಡಿದ್ರೆ? ಹಾಂ ಮ್ಯಾಮ್, ನೀವು ಬಂದ್ಬಿಟ್ಟು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ಲ್ಯಾಪ್ಟಾಪ್ ಬ್ಯಾಗ್ ಮತ್ತು 32GB ಪೆನ್ ಡ್ರೈವ್ ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಗುತ್ತೆ. 32GB ಪೆನ್ ಡ್ರೈವ್. ಓಕೆ ಓಕೆ, ಡನ್ ಮಾ. ಸೊ ಹಾಗಾಗಿ ಏನಾದರೂ ಹೊಸ ವರ್ಷದಲ್ಲಿ ಏನಾದರೂ ಬೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಬಂದು ಬೈ ಮಾಡಿ. ಸೊ ನೀವು ಇಲ್ಲಿ ಹೇಳ್ಬೋದು ಅನು ವ್ಲಾಗಿನ್ ಕನ್ನಡ ಕಡೆಯಿಂದ ಅಂತ. ಸೊ ಡೆಫಿನೆಟ್ಲಿ ನಿಮಗೆ ಬ್ಯಾಗ್ ಮತ್ತು 32GB ಪೆನ್ ಡ್ರೈವ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ನೆಕ್ಸ್ಟ್ ಮಾ, ನೆಕ್ಸ್ಟ್ ನೋಡ್ತೀರಾ ಅಂದರೆ ಲಿನೋವಾ ಥಿಂಕ್ ಪ್ಯಾಡ್ X280 ಇಂಟೆಲ್ ಕೋರ್ i7 8th generation 12.5-inch ಸ್ಕ್ರೀನ್ HD ಗ್ರಾಫಿಕ್ಸ್ 8GB ರ್ಯಾಮ್ 256GB SSD ವಿತ್ 28,990 ಲ್ಯಾಪ್ಟಾಪ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಇವಾಗ ನೀವು ಹೈ ಎಂಡ್ ಹೋಗ್ತಿದ್ದೀರಾ, ಆ ಪ್ರೈಸ್ಗೆ 10th generation 11th generation ಹುಡ್ತಿದ್ದೀರಾ ಅಂದರೆ ಈ ಲ್ಯಾಪ್ಟಾಪ್ ನೋಡ್ಬೋದು. HP ಎಲೈಟ್ ಬುಕ್ 840G8 ಇಂಟೆಲ್ ಕೋರ್ i5 11th generation 14-inch ಸ್ಕ್ರೀನ್ ಇಂಟೆಲ್ HD ಗ್ರಾಫಿಕ್ಸ್ 16GB ರ್ಯಾಮ್ 256GB SSD ಪ್ರೈಸ್ ನಿಮಗೆ ಜಸ್ಟ್ 59,990 ಸಿಗುತ್ತೆ. 2 ಇಯರ್ಸ್ ವಾರಂಟಿ ಇದೆ ಫ್ರಮ್ ಡೈರೆಕ್ಟ್ ಫ್ರಮ್ HP ನಿಮಗೆ ವಾರಂಟಿ ಸಿಗುತ್ತೆ. ವಾರಂಟಿ ಸಿಗುತ್ತೆ. ಇನ್ ಕೇಸ್ ನಾವು ಇದನ್ನ ಹೊಸ ತಗೊಳ್ತೀನಿ ಅಂದ್ರೆ ಎಷ್ಟಾಗತ್ತಮ್ಮ ಇದು? ಇದು ನಿಮ್ಗೆ ಅಬೋ 1 ಲ್ಯಾಕ್ ಮೇಲೇನೆ ಇರುತ್ತೆ ಮ್ಯಾಮ್. 1 ಲ್ಯಾಕ್ 20,000 ಮೇಲೇನೆ ಇರುತ್ತೆ. ಓಕೆ, 1-1.20 ತನಕ ಇದೆ. ಸೊ ಇದು ಡೈರೆಕ್ಟ್ ಕಂಪನಿಯಿಂದಾನೇ ಇನ್ನೂ 2 ವರ್ಷ ತನಕ ವಾರಂಟಿ ಇರೋದ್ರಿಂದ ಆರಾಮ್ಸೆ ನೀವು ಇದನ್ನೇ ಬೈ ಮಾಡ್ಬೋದು. ನಮ್ಮ ಬಿಲೀವ್ನೆಸ್ ಗೆ ಬೇಕಂದ್ರೆ ನಾವು ನಮ್ಗೆ ಅವಾರ್ಡ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ಸಿಗಿದೆ. ಯಾವ್ದು ನೋಡಿದ್ರೆ ಆಸೂಸ್, ಡೆಲ್, HP
ಈ ಕಡೆಯಿಂದ ನಮಗೆ ಹಲವಾರು ಸರ್ಟಿಫಿಕೇಟ್ಸ್ ಅವಾರ್ಡ್ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಆಸ್ಯೂಸ್ ಪ್ರೀಮಿಯಂ ಪಾರ್ಟ್ನರ್ ಆಗಿದೆ. ಎಚ್ ಪಿಗೆ ಬಂದ್ಬಿಟ್ಟು ಸ್ಪೇಸ್ ಆಥರೈಸ್ ಪಾರ್ಟ್ನರ್. ಓಕೆ, ಸೊ ನೀವು ನೋಡ್ಬೋದು ನಮ್ಮ ಕಡೆ ಇಷ್ಟು ಸರ್ಟಿಫಿಕೇಟ್ಸ್ ಅವಾರ್ಡ್ಸ್ ಎಲ್ಲ ನಾವು ರಿಸೀವ್ ಮಾಡಿದ್ದೀರಿ. ಅದಲ್ಲದೆ ನಮಗೆ ಬ್ಯಾಟ್ರೀಸ್ ಬೇಕು ಅಂದ್ರೆ ಕೂಡ ಸಿಗತ್ತಲ್ಲ? ಹೌದು ಮ್ಯಾಮ್, ನಮ್ಮ ಕಡೆ ಬ್ಯಾಟ್ರೀಸು, ಕೀಬೋರ್ಡ್, ಯು ಎಸ್ ಬಿ ಪೋರ್ಟ್ಸ್, ಎಕ್ಸ್ಟರ್ನಲ್ ಕೀಬೋರ್ಡ್ಸು, ಆಂಟಿವೈರಸ್, ಗೇಮಿಂಗ್ ಮೌಸಸ್, ಕ್ಲೀನಿಂಗ್ ಕಿಟ್ಟು, ಸೊ ಈ ತರ ನಿಮ್ಗೆ ಎಲ್ಲ ಸಿಗುತ್ತೆ. ಎಸ್ ಬನ್ನಿ ಸ್ನೇಹಿತರೆ, ಒಳಗಡೆ ಸರ್ವಿಸ್ ಕೂಡ ಇದೆ. ಸರ್ವಿಸ್ ಸೆಂಟರ್ ಅಲ್ಲಿ ಏನೆಲ್ಲ ಇದೆ, ಹೇಗೆ ಸರ್ವಿಸ್ ಮಾಡ್ತಾರೆ ಅನ್ನೋದು ಕೂಡ ಡೀಟೇಲ್ ತಿಳ್ಕೊಂಡು ಬರೋಣ. ನಮ್ಮ ಕಡೆ ಬಂದ್ಬಿಟ್ಟು ಎಲ್ಲ ಲ್ಯಾಪ್ಟಾಪ್ಸ್ ಲೈಕ್ ಡೆಲ್, ಆಸೂಸ್, ಲಿನೋವಾ, ಎಚ್ ಪಿ, ನಮ್ಮ ಕಡೆ ಎಲ್ಲ ಲ್ಯಾಪ್ಟಾಪ್ ಸರ್ವಿಸ್ ಮಾಡ್ತೀರಿ. ಮತ್ತೆ ಬಂದ್ಬಿಟ್ಟು ನಾವು ಮೈನರ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಸರ್ವಿಸ್ ಮಾಡ್ಕೊಡ್ತೀರಿ. ಆನ್ ದ ಸ್ಪಾಟ್ ಅಲ್ಲಿ ಮಾಡ್ಕೊಡ್ತೀರಿ. ಇಫ್ ಇಟ್ ಇಸ್ ಮೇಜರ್ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಟೈಮ್ ತಗೊಂಡು ಅವ್ರ ಹತ್ರ ನಾವು ಸರ್ವಿಸ್ ಪ್ರೊವೈಡ್. ಈಗ ನೀವು ರೀಫರ್ಬಿಶ್ ಲ್ಯಾಪ್ಟಾಪ್ ನ ಕಂಪನಿಯಿಂದ ತರ್ತೀರಾ, ತಂದ ತಕ್ಷಣ ಅದನ್ನ ಹಾಗೆ ಡೈರೆಕ್ಟ್ ಆಗಿ ಸೆಲ್ ಮಾಡ್ಬಿಡ್ತೀರಾ? ಇಲ್ಲ, ಡೈರೆಕ್ಟ್ ಆಗಿ ಸೆಲ್ ಮಾಡಲ್ಲ ನಾವು. ಅದ್ರಲ್ಲಿ ಏನೇನ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಫುಲ್ ರೀಫರ್ಬಿಶ್ ಮಾಡಿನೇ ಸೇಲ್ ಮಾಡ್ತೀರಿ. ಓಕೆ, ಸೊ ಎ ಟು ಝೆಡ್ ಎಲ್ಲ ಚೆಕ್ ಮಾಡಿ ರೀಫರ್ಬಿಶ್ ಮಾಡಿ ಸೇಲ್ ಮಾಡ್ತೀರಾ. ಹೊಸ ಹೊಸ ಸ್ಪೇರ್ಸ್ ಎಲ್ಲ ಇಲ್ಲಿದೆ, ಇದೆಲ್ಲ ಹಳೆ ಸ್ಪೇರ್ಸ್ ಸರ್ವಿಸ್ ಮಾಡ್ಲಿಕ್ಕೆ ಅಂತ ತಂದಿಟ್ಟಿರುವಂತದ್ದು. ಎಸ್, ನಾವಲ್ಲಿ ನೋಡಿದ್ದೆಲ್ಲ ರೀಫರ್ಬಿಶ್ ಲ್ಯಾಪ್ಟಾಪ್ಸ್, ಇಲ್ಲಿ ಬಂದು ಎಲ್ಲ ಕಂಪ್ಲೀಟ್ಲಿ ಹೊಸ ಮಾಡೆಲ್ಸ್, ನ್ಯೂ ಮಾಡೆಲ್ಸ್. ಸೊ ಬನ್ನಿ, ಇಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಎಸ್, ಪಕ್ಕದಲ್ಲಿ ನಾನು ಹೇಳ್ದಂಗೆ ಹೊಸ ಸ್ಟೋರ್ ಇದೆ ಇವ್ರದ್ದೇನೆ. ಸೊ ವಿಜಯ್ ಅವರೇ, ಸೊ ಇಲ್ಲಿ ನಿಮ್ ಹತ್ರ ಏನ್ ಮಾಡೆಲ್ ಸಿಗುತ್ತೆ, ಇದೆಲ್ಲ ಯೂಸ್ ಪ್ರಾಡಕ್ಟ್ ಅಥವಾ ಹೊಸ ಪ್ರಾಡಕ್ಟ್, ಕಂಪ್ಲೀಟ್ ಡೀಟೇಲ್ ಎಲ್ಲ ಹೇಳಿ. ಕಂಪ್ಲೀಟ್ ಅಂದ್ರೆ ನಿಮ್ಗೆ ಹೊಸ ಪ್ರಾಡಕ್ಟ್ ಇದು. ಏನಂದ್ರೆ ನಿಮ್ಗೆ ಇದರಲ್ಲಿ ಫುಲ್ ಅಂಡ್ ಫುಲ್ ಆಸೂಸ್ ಸೆಗ್ಮೆಂಟ್ ಮಾತ್ರ ಇರುತ್ತೆ. ಇದು ಆಸೂಸ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಆಸೂಸ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಅಲ್ಲಿ ನಿಮ್ಗೆ ಲೈಕ್ ಫುಲ್ ಅಂಡ್ ಫುಲ್ ನಿಮ್ಗೆ ಆಸೂಸ್ ಪ್ರಾಡಕ್ಟ್ ಎಲ್ಲ. ಇದರಲ್ಲಿ ನಿಮ್ಗೆ ವೇರಿಯಂಟ್ಸ್ ತುಂಬಾ ಇರುತ್ತೆ. ನಿಮ್ಗೆ ಆಸೂಸ್ ವಿವೋ ಬುಕ್, ಆಸೂಸ್ ಜೆನ್ ಬುಕ್, ಆಸೂಸ್ ಸ್ಟುಡಿಯೋ ಬುಕ್, ಅದಾದ್ಮೇಲೆ ನಿಮ್ಗೆ ಆಸೂಸ್ ಆರ್ ಓ ಜಿ ಪ್ರೆಸ್. ನಿಮ್ಗೆ ಆರ್ ಓ ಜಿ ಅನ್ನೋದು ನಿಮ್ಗೆ ಲೈಕ್ ಫುಲ್ ಅಂಡ್ ಫುಲ್ ಗೇಮಿಂಗ್ ಸೆಗ್ಮೆಂಟ್. ನಿಮ್ಗೆ ಟಫ್ ಗೇಮಿಂಗ್ ಇರುತ್ತೆ, ಅದಾದ್ಮೇಲೆ ಟಫ್ ಡ್ಯಾಶ್ ಗೇಮಿಂಗ್ ಇರುತ್ತೆ. ಹೌದು, ಅದಾದ್ಮೇಲೆ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಗೇಮಿಂಗ್ ಅಂದ್ರೆ 55 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸ್ಟಾರ್ಟಿಂಗ್ ಪ್ರೈಸ್ ಇವಾಗ ರೈಟ್ ನಾವು ಅವೈಲೇಬಲ್ ಇರೋದು ಸ್ಟಾರ್ಟಿಂಗ್ 55 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ನಾರ್ಮಲ್ ಸೆಗ್ಮೆಂಟ್ ಅಲ್ಲಿ ಹೋಗಿದ್ರೆ ನಿಮ್ಗೆ 35 ಇಂದ ಸ್ಟಾರ್ಟ್ ಆಗುತ್ತೆ. 35 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ್ದೇ ವರ್ಕ್ ಇದ್ರೆ, ಇವಾಗ ಎಕ್ಸಾಂಪಲ್ ಸ್ಟೂಡೆಂಟ್ ಆಗಿರ್ಲಿ, ಮತ್ತೆ ನಿಮ್ಗೆ ಜಾವಾ, ಸಿ ಪ್ಲಸ್ ಪ್ಲಸ್, ಪೈಥಾನ್ ಈ ತರ ಯೂಸ್ ಮಾಡ್ತಿರಂದ್ರೆ ಅದಕ್ಕೆ ನಿಮ್ಗೆ ಲೈಕ್ 53 ಇಂದ ಸ್ಟಾರ್ಟ್ ಮಾಡ್ಬೋದು. ಇದು ನಿಮ್ಗೆ ಲೈಕ್ ವಿವೋ ಬುಕ್ ಮೊಬೈಲ್ ಇಡಿ ಅಂತ. ಇದರಲ್ಲಿ ನಿಮ್ಗೆ ಲೈಕ್ ಏನೇನ ಆಪ್ಷನ್ ಇದೆ ಅಂದ್ರೆ, ಲೈಕ್ ಇದರಲ್ಲಿ ಆಂಟಿಬಯೋಟಿಕ್ ಕಾರ್ಡ್ ಇದೆ. ಮತ್ತೆ ನಿಮ್ಗೆ ಆಂಟಿಬಯೋಟಿಕ್ ಕಾರ್ಡ್ ಅಂದ್ರೆ ನಿಮ್ಗೆ ಇದು ಏನೇ ಯೂಸ್ ಮಾಡಿದ್ರೇನು ವಿತಿನ್ ಫುಡ್ ಏನೋ ತಿಂತಾ ಇರ್ತೀರ, ಅವಾಗ ನೀವು ಏನೋ ಚಲ್ಲಿದ್ರೆ ನೀವು ಹಂಗೆ ಯೂಸ್ ಮಾಡಿದ್ರೇನು ನಿಮ್ಗೆ ಏನು ಎಫೆಕ್ಟ್ ಏನು ಇರಲ್ಲ. ಸರ್, ಇದು ವಿವೋ ಬುಕ್ ಎಸ್ಎಸ್ ವಿವೋ ಬುಕ್ X15 ಅಂತ. X15 ಓಎಲ್ಇಡಿ ಇದು. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ವೇರಿಯಂಟ್ ಇರುತ್ತೆ. ಓಎಲ್ಇಡಿ ಅಂದ್ರೆ ನಿಮ್ಗೆ ಲೈಕ್ ಕಲರ್ ಅಕ್ಯುರೇಟಿ ನಿಮ್ಗೆ ಚೆನ್ನಾಗಿರುತ್ತೆ. ಇನ್ನೊಂದು ನಿಮ್ಗೆ ರೆಸ್ಪಾನ್ಸ್ ಟೈಮ್ ಚೆನ್ನಾಗಿರುತ್ತೆ, 0.2 milliseconds ರೆಸ್ಪಾನ್ಸ್ ಟೈಮ್ ಇರುತ್ತೆ. ಮತ್ತೆ ಲೋಯರ್ ಬ್ರೈಟ್ನೆಸ್ ಅಲ್ಲಿ ನಿಮ್ಗೆ ಲೈಕ್ ಕ್ಲಾರಿಟಿ ಬಂದು ಚೆನ್ನಾಗಿರುತ್ತೆ. 15.6 inches. ನೆಕ್ಸ್ಟ್ ಬಂದು ಇದು ನಿಮ್ಗೆ Ryzen 7 ಪ್ರೊಸೆಸರ್ ಇದೆ. Ryzen 7 ಪ್ರೊಸೆಸರ್ ನಿಮ್ಗೆ ಲೈಕ್ 16 GB ರ್ಯಾಮ್, 512 GB SSD, ಟಿಲ್ 1 TB SSD ಅವೈಲಬಲ್ ಇದೆ. ನೆಕ್ಸ್ಟ್ ಬಂದು S15 ಅಂತ, S15 OLED ಅವೈಲಬಲ್ ಇದೆ. ಇದರಲ್ಲಿ ನಿಮ್ಗೆ 15 inches ಅಂಡ್ ನಿಮ್ಗೆ 15.6 inches ನಿಮ್ಗೆ ಬರುತ್ತೆ. ವಿತ್ 2 ಥಂಡರ್ಬೋಲ್ಟ್ ಪೋರ್ಟ್ ಇರುತ್ತೆ, ನಿಮ್ ಟೈಪ್ ಸಿ ಚಾರ್ಜರ್ ಇರುತ್ತೆ ಇದರಲ್ಲಿ. ಅದಾದ್ಮೇಲೆ ನಿಮ್ಗೆ ಲೈಕ್ 180 degree ನೀವು ರೊಟೇಟ್ ಮಾಡ್ಬೋದು. ಈ ತರ ನೀವು 180 degree ನೀವು ರೊಟೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇವ ಪ್ಲಾಟ್ಫಾರ್ಮ್ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ನಾರ್ಮಲ್ ಲ್ಯಾಪ್ಟಾಪ್ಸ್ ಕಂಪೇರ್ ಮಾಡಿದ್ರೆ ಇವೋ ಪ್ಲಾಟ್ಫಾರ್ಮ್ ಬೆಟರ್. ನಿಮ್ಗೆ ಇದು ಬ್ಯಾಟ್ರಿ ಲೈಫ್ ಕೊಡುತ್ತೆ, ಅದಾದ್ಮೇಲೆ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ, ಎಲ್ಲ ನಿಮ್ಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇದು ಟಚ್ ಅಂಡ್ ಕನ್ವರ್ಟಬಲ್ ಲ್ಯಾಪ್ಟಾಪ್. ವಿವೋ ಬುಕ್ ಟಚ್ ಅಂಡ್ ಕನ್ವರ್ಟಬಲ್ ಲ್ಯಾಪ್ಟಾಪ್ S14 ಅಂತ, ಇದು ಅವೈಲಬಲ್ ಇದೆ ಸರ್. ನೆಕ್ಸ್ಟ್ ಬಂದು ನಿಮ್ಗೆ ಲೈಕ್ ಜೆನ್ ಬುಕ್ ಪ್ರೋ 14 OLED ಡ್ಯುಯಲ್ ಡಿಸ್ಪ್ಲೇ. ಯು ಕ್ಯಾನ್ ಯೂಸ್ ಇಟ್ ಫಾರ್ ದಿಸ್ ಆಲ್ಸೋ. ಇದರಲ್ಲಿ ನಿಮ್ಗೆ ಮೇನ್ ಪರ್ಪಸ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಫಸ್ಟ್ ಡಿಸ್ಪ್ಲೇ, ಸೆಕೆಂಡ್ರಿ ಡಿಸ್ಪ್ಲೇ ಯು ಕ್ಯಾನ್ ಯೂಸ್ ಇಟ್ ಫಾರ್ ಮಲ್ಟಿಪಲ್ ಟಾಸ್ಕ್, ಆ ಥರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಟುಡಿಯೋ ಬುಕ್ ಅಂತ, ಪ್ರೋ ಆರ್ಟ್ ಸ್ಟುಡಿಯೋ ಬುಕ್ ಅಂತ.
ಅದರಲ್ಲಿ ನಿಮಗೆ ಲೈಕ್ ಕಂಟೆಂಟ್ ಕ್ರಿಯೇಟರ್ಗೆ ಯೂಸ್ ಆಗುತ್ತೆ ಸರ್. ಮೇನ್ ನೆಕ್ಸ್ಟ್ ವರ್ಷನ್ ನಿಮಗೆ ಪ್ರೋ ಪ್ರೋ ವರ್ಷನ್ ಅಂತ ಅವೈಲಬಲ್ ಇದೆ. ಅಸೂಸ್ ನೋಟ್ಬುಕ್ ಪ್ರೋ ಆಲ್ ಇನ್ ಒನ್ ಪಿ ಸಿ ಅಂತ, ಇದರಲ್ಲಿ i5 12 ಜನರೇಷನ್ ಅವೈಲಬಲ್ ಇದೆ, ಮತ್ತೆ ನಿಮಗೆ ಲೈಕ್ 11 ಜನರೇಷನ್ ಅಲ್ಲೂ ಅವೈಲಬಲ್ ಇದೆ. ಅದನ್ನು ನಿಮಗೆ ಲೈಕ್ 12 ಜನರೇಷನ್ ಅಲ್ಲಿ ಇದರಲ್ಲಿ ಎರಡು ಕಲರ್ ಇದೆ, ಮತ್ತೆ ಬ್ಲಾಕ್ ಅಂಡ್ ವೈಟ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಇದು ಅಸೂಸ್ ಜೆನ್ ಬುಕ್ ಅಂತ, ಇದರಲ್ಲಿ ನಿಮಗೆ ಲೈಕ್ ಕನ್ವರ್ಟಬಲ್ ಇರಲ್ಲ, ನಿಮಗೆ ಇದರಲ್ಲಿ 180 ಡಿಗ್ರಿ ಇರುತ್ತೆ ವಿತ್ ಫಿಂಗರ್ ಪ್ರಿಂಟ್ ಆಪ್ಷನ್ ಅದರಲ್ಲಿ ಅವೈಲಬಲ್ ಇದೆ. ಜೆನ್ ಬುಕ್ ಅಲ್ಲಿ ಏನಂದ್ರೆ ನಿಮಗೆ ಲೈಕ್ ಎಕ್ಸಾಂಪಲ್ ಇದು, ಇದರಲ್ಲಿ ನಿಮಗೆ ವರ್ಡ್ ಇದರಲ್ಲಿ ನೆಂಪ್ಯಾಡ್ ಬಂದಿರಲ್ಲ 14 inches ಅಲ್ಲಿ, ಇದರಲ್ಲಿ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು ಏನೇನು ನೆಂಪ್ಯಾಡ್ ಏನ್ ಬೇಕಾದ್ರೇನು ಇದರಲ್ಲಿ ಕ್ಯಾಲ್ಸಿ ಟೈಪ್ ನೀವು ಯೂಸ್ ಮಾಡ್ಕೊಂಡು ಯೂಸ್. ನೆಕ್ಸ್ಟ್ ಬಂದು ನಿಮಗೆ ಫ್ಲಿಪ್ ಅಂತ, ಜೆನ್ ಬುಕ್ ಫ್ಲಿಪ್ 14, ಇದರಲ್ಲಿ ನಿಮಗೆ 14 inches OLED ಡಿಸ್ಪ್ಲೇ ಬರುತ್ತೆ. ಇವಾಗ ಜೆನ್ ಬುಕ್ ಯಾವುದೇ ಲ್ಯಾಪ್ಟಾಪ್ ನೋಡಿದ್ರೂ ಅದು OLED ಡಿಸ್ಪ್ಲೇನೇ ಇವಾಗ ಇರೋದು. 2.8K ಡಿಸ್ಪ್ಲೇ ರೆಸೊಲ್ಯೂಷನ್ ಬರುತ್ತೆ ವಿತ್ ಇಂಟೆಲ್ ಐರಿಸ್ ಎಕ್ಸಿ ಗ್ರಾಫಿಕ್ಸ್ ಸಿಗುತ್ತೆ ಇದರಲ್ಲಿ. ಇದು ಬಂದು ನಿಮಗೆ ಲೈಕ್ ಜೆಫ್ರಸ್ G14 ಅಂತ, ಜೆಫ್ರಸ್ G14 ನಿಮಗೆ ಲೈಕ್ ಫುಲ್ ಅಂಡ್ ಫುಲ್ ಗೇಮಿಂಗ್ ಸೆಗ್ಮೆಂಟ್, ನಿಮಗೆ ಲೈಕ್ ಗೇಮರ್ಸ್ ಬೇಕಾದ್ರೆ ಗೇಮರ್ಸ್ ಯೂಸ್ ಮಾಡ್ಬೋದು, ನಾರ್ಮಲ್ ಪರ್ಪಸ್ ಬೇಕಾದ್ರೆ ನಾರ್ಮಲ್ ಪರ್ಪಸ್ನು ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಿಮಗೆ ಲೈಕ್ ಮತ್ ಸ್ವಿಚ್ ಅಂತ ಇದರಲ್ಲಿ ಅವೈಲಬಲ್ ಇರುತ್ತೆ. ಮತ್ ಸ್ವಿಚ್ ಏನಂದ್ರೆ GPU ಟು CPU ಪರ್ಫಾರ್ಮೆನ್ಸ್ ಬಂದು ಇನ್ಕ್ರೀಸ್ ಆಗುತ್ತೆ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಿಮಗೆ ಲೈಕ್ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಇದು ಟಫ್ ಡ್ಯಾಶ್, ಇದು ನಿಮಗೆ ಲೈಕ್ ಇದು ಬೇಸಿಕ್ ಲ್ಯಾಪ್ಟಾಪ್, ನಿಮಗೆ ಬೇಸಿಕ್ ಗೇಮಿಂಗ್ ಲ್ಯಾಪ್ಟಾಪ್ ನಿಮಗೆ ಸ್ಟಾರ್ಟಿಂಗ್ ಇದರಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೇಮಿಂಗ್ ಸೆಟ್ ಮಾಡಿದ್ರೆ. ಇದರಲ್ಲಿ ಡ್ಯುಯಲ್ ಫ್ಯಾನ್ ಕೂಲಿಂಗ್ ಸಿಸ್ಟಮ್, 84 ಬ್ಲೇಡ್ಸ್ ಇದೆ ಅವೈಲಬಲ್ ಇರುತ್ತೆ ಇದರಲ್ಲಿ ನಿಮಗೆ. 144 Hz ರಿಫ್ರೆಶ್ ರೇಟು, ಅಪ್ ಟು 360 Hz ರಿಫ್ರೆಶ್ ರೇಟ್ ಇರುತ್ತೆ ಇದು ಅವೈಲಬಲ್ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಲೈಕ್ ಫ್ಲೋ Z13 ಅಂತ, ಇದರಲ್ಲಿ ಸರಿ X13 ಅಂತ, X13 ಬಂದು ನಿಮಗೆ ಕನ್ವರ್ಟಬಲ್ ಫುಲ್ ಅಂಡ್ ಫುಲ್ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು, ಈ ಥರ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಟ್ಯಾಪ್ ಟೈಪ್ ಬೇಕಾದ್ರೆ ಟ್ಯಾಪ್ ಟೈಪ್, ಲ್ಯಾಪ್ಟಾಪ್ ಟೈಪ್ ಬೇಕಾದ್ರೆ ಲ್ಯಾಪ್ಟಾಪ್ ಟೈಪ್ ಆ ಥರ ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ಇದು ಇದು ಗೇಮಿಂಗ್ ಸೆಗ್ಮೆಂಟ್ ಅಂದ್ರೆ ಹೌದು ಗೇಮಿಂಗ್ ಸೆಗ್ಮೆಂಟ್, ಇದರಲ್ಲಿ ಮೈನ್ಲಿ ಗೇಮರ್ಸ್ ಯೂಸ್ ಮಾಡ್ತಾರೆ. ಇದರಲ್ಲಿ EGPU ಅಂತ ಅವೈಲಬಲ್ ಇದೆ, EGPU ತಗೊಂಡು ನೀವು ಬೇಕಾದ್ರೆ ಎಕ್ಸ್ಟರ್ನಲ್ GPU ತರ ನೀವು ಯೂಸ್ ಮಾಡ್ಕೋಬಹುದು. ಹೈಯರ್ ಅಂಡ್ ಗೇಮರ್ಸ್ ಯೂಸ್ ಮಾಡೋರ್ಗೆ 13.3 inches ಬೇಕಾದ್ರೆ ಯೂಸ್ ಓಕೆ ಅನ್ನೋರಿಗೆ ಇದು ಹೋಗ್ಬೋದು, ನಿಮ್ಗೆ ಚೆನ್ನಾಗಿರತ್ತೆ. ನೆಕ್ಸ್ಟ್ ಬಂದು ಇದು ಫುಲ್ ಅಂಡ್ ಫುಲ್ ರೈಸನ್ ಸೀರೀಸು. ನೆಕ್ಸ್ಟ್ ಬಂದು ಇಂಟೆಲ್ ಸೀರೀಸು, ಇಂಟೆಲ್ ಸೀರೀಸ್ ಅಲ್ಲಿ ನಿಮಗೆ ಇದು ಡಿಟ್ಯಾಚಬಲ್ ಬರುತ್ತೆ. ಫ್ಲೋ X13 ಇದು, ಇದು Z13 ಅಂತ. Z13 ಅಂದ್ರೆ ನಿಮಗೆ ಲೈಕ್ ಕ್ಯಾನ್ ಡಿಟ್ಯಾಚ್ ಅಂಡ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ದಟ್, ಈ ತರ ನೀವು ಯೂಸ್ ಮಾಡ್ಕೋಬಹುದು ಡಿಟ್ಯಾಚ್ ಮಾಡಿ. ಡಿಟ್ಯಾಚ್ ಮಾಡಿ ಈ ತರ ಯೂಸ್ ಮಾಡ್ಕೋಬಹುದು. ಯಾವುದೇ ನಿಮಗೆ ಲೈಕ್ ಇದರಲ್ಲಿ ಇಂಟೆಲ್ i9 ಪ್ರೊಸೆಸರ್ ತಕ್ಕ ಅವೈಲಬಲ್ ಇದೆ. i9 ಪ್ರೊಸೆಸರ್ ನಿಮಗೆ 32 GB ರ್ಯಾಮ್ ಇರುತ್ತೆ, ಈ ತರ ನಿಮಗೆ ಫೀಚರ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಲೈಕ್ ಜೆಫ್ರಸ್ G15 15.6 inches, ಇದರಲ್ಲಿ ನಿಮಗೆ ಗೇಮಿಂಗ್ ಸೆಗ್ಮೆಂಟ್ ನಿಮಗೆ ಇದು ಫುಲ್ ಅಂಡ್ ಫುಲ್ ಗೇಮಿಂಗ್ ಸೆಗ್ಮೆಂಟ್ ನಿಮಗೆ. ಇದರಲ್ಲಿ ಬಂದು ನಿಮಗೆ ಅಪ್ ಟು 32 GB ಅವೈಲಬಲ್ ಇದೆ, ಕ್ಯಾನ್ ಎಕ್ಸ್ಪ್ಯಾಂಡಬಲ್ ಇದೆ, ರ್ಯಾಮ್ ಎಕ್ಸ್ಪ್ಯಾಂಡಬಲ್ ಇದೆ, SSD ಎಕ್ಸ್ಪ್ಯಾಂಡಬಲ್ ಇದೆ, ಎಲ್ಲನೂ ಎಕ್ಸ್ಪ್ಯಾಂಡಬಲ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ನಿಮಗೆ ಇದು ಇದರಲ್ಲಿ ಅಪ್ ಟು Ryzen 9 R9 ಪ್ರೊಸೆಸರ್ ತಕ್ಕ ಅವೈಲಬಲ್ಸ್. ಎಸ್, ಇಲ್ಲಿ ಇನ್ನೊಂದು ಪಕ್ಕದಲ್ಲೇ ಶೋರೂಮ್ ಇದೆ ಸ್ನೇಹಿತರೆ, ಇಲ್ಲಿ ಮೂರು ಶೋರೂಮ್ ಅನ್ನ ಮಾಡ್ಕೊಂಡಿದ್ದಾರೆ, ಮೂರ್ ಅಂಗಡಿಗಳು. ಸೊ ಇದರಲ್ಲಿ ಡೆಲ್ ಇದು ಕಂಪ್ಲೀಟ್ಲಿ ಡೆಲ್ ಶೋರೂಮ್ ಇದೆ. ಸೊ ಬನ್ನಿ, ಇಲ್ಲಿ ಏನೆಲ್ಲ ಸಿಗುತ್ತೆ. ಹಾಯ್ ಸತ್ಯ. ಎಸ್ ಬನ್ನಿ, ಈಗ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೋಡೋಣ. This is we have on it's a Wastro 14, this is 3000 series. This is we have on it's a Ryzen 5 5000 series also it's available, 6000 series also it's available, it's a new version. And next it's available on Inspiron 15, it's a 3000 series. Okay. And this also it's available on Intel series, this is only for Intel series, that is it's a this also will be available on Ryzen series also. It's a two variant available. ಮೇಡಮ್, ಇಂಟೆಲ್ ಸೀರೀಸ್ ರೈಸನ್ ಸೀರೀಸ್ ಗೆ ಡಿಫ್ರೆನ್ಸ್ ಇರುತ್ತೆ. ಏನಂದ್ರೆ ಇದರಲ್ಲಿ ಚಿಪ್ಸೆಟ್ ಡಿಫ್ರೆಂಟ್ ಬರುತ್ತೆ. ನಿಮ್ಗೆ ರೈಸನ್ ಸೀರೀಸ್ ಅಲ್ಲಿ ನಿಮ್ಗೆ
7 ನ್ಯಾನೊಮೀಟರ್ ಚಿಪ್ಸೆಟ್ ಮತ್ತೆ 6 ನ್ಯಾನೊಮೀಟರ್ ಚಿಪ್ಸೆಟ್ ಅಂತ ಬರುತ್ತೆ. ನಿಮಗೆ ಇಂಟೆಲ್ ಸೀರೀಸ್ ಅಲ್ಲಿ 14 ನ್ಯಾನೊಮೀಟರ್ ಚಿಪ್ಸೆಟ್ ಸಿಗುತ್ತೆ. ನಿಮಗೆ ಎಷ್ಟು ನ್ಯಾನೊಮೀಟರ್ ಚಿಪ್ಸೆಟ್ ಕಡಿಮೆ ಇರುತ್ತೋ ಅಷ್ಟು ಬಂದು ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಅದರಲ್ಲಿ ಚಿಪ್ಸೆಟ್ ಜಾಸ್ತಿ ಕೊಟ್ಟಿರ್ತಾರೆ, ಕಡಿಮೆ ಕೊಟ್ಟಿರ್ತಾರೆ. ಇಂಟೆಲ್ ಸೀರೀಸ್ ಅಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಕೊಟ್ಟಿರ್ತಾರೆ. ಈ ತರ ನಿಮ್ಗೆ ಫೀಚರ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಆಲ್ ಇನ್ ಒನ್ ಅಂತ. ಆಲ್ ಇನ್ ಒನ್ ನಿಮ್ಗೆ ಲೈಕ್ ಇದು ಆಲ್ ಇನ್ ಒನ್ ಪಿ ಸಿ ಅಂತ. ನಿಮ್ಗೆಲ್ಲಾನು ನಿಮ್ಗೆ ಇನ್ಕ್ಲೂಡೆಡ್ ವಿತ್ ಸಿಪಿಯು ಅಲ್ಲಿನೇ ಎಲ್ಲ ಇನ್ಕ್ಲೂಡೆಡ್ ಬರುತ್ತೆ. ನಿಮ್ಗೆ ಡೆಸ್ಕ್ಟಾಪ್ ಆ ತರ ನಿಮ್ಗೆ ಇರಲ್ಲ, ಆಲ್ ಇನ್ ಒನ್ ಡೆಸ್ಕ್ಟಾಪ್ ಅದು. ನೆಕ್ಸ್ಟ್ ಬಂದು ನಿಮ್ಗೆ ಲೈಕ್ ಇದು ಇದು ವರ್ಸ್ಟ್ ಫೋರ್ಟೀನ್ ಅಂತ. ವರ್ಸ್ಟ್ ಫೋರ್ಟೀನ್ 3000 ಸೀರೀಸ್ ಅದು ಫಸ್ಟ್ ನೋಡಿದಿವಲ್ಲ ಅದನ್ನೇ ಸೇಮ್. ಇದರಲ್ಲಿ ನಿಮ್ಗೆ ಲೈಕ್ ರೈಸನ್ 5 ಸೀರೀಸ್ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ನಿಮ್ಗೆ ಐ ಫೈವ್ ಇದು ಟಿಲ್ ಐ ಸೆವೆನ್ ತಕ್ಕ ಇರುತ್ತೆ. ಐಡಿಯಾ ಪ್ಯಾಡ್ ಇದು ಇನ್ಸ್ಪಿರಾನ್ 15 ನಿಮ್ಗೆ ಲೈಕ್ 15.6 inches ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದು 16 inches ಅಂತ. ಇದು ಬಸ್ಟ್ 16 ಅಂತ ನಿಮ್ಗೆ ವಿತ್ ಫಿಂಗರ್ ಪ್ರಿಂಟ್ ಇಂಟೆಲ್ ಐ ಸೆವೆನ್ ಪ್ರೊಸೆಸರ್ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಲೈಕ್ ಇಂಟೆಲ್ i9 ಪ್ರೊಸೆಸರ್ ತಕ್ಕ ಇರುತ್ತೆ, ಅವೈಲೇಬಲ್ ಸಿಗುತ್ತೆ. ಇದು XPS ಅಂತ. ಓಕೆ, XPS ಅವೈಲೇಬಲ್ ಸಿಗುತ್ತೆ. ಸರ್ ಸರ್ ಇದು ಬೇಸಿಕ್ ಡೆಲ್ ಅಲ್ಲಿ ಬೇಸಿಕ್ ಏನ್ ಪ್ರೈಸ್ ಇಂದ ಶುರುವಾಗುತ್ತೆ? ಡೆಲ್ ಅಲ್ಲಿ ನಿಮ್ಗೆ ಲೈಕ್ ಬೇಸಿಕ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 45,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ ಟು 45,000 ಇಂದ ಸ್ಟಾರ್ಟ್ ಆಗುತ್ತೆ. ಟಿಲ್ ನಿಮ್ಗೆ ಲೈಕ್ 1 lakh, 2 lakh, 3 lakh, 4 lakh ತನಕ ಆಗುತ್ತೆ. ಸ್ನೇಹಿತರೆ ನೋಡಿದ್ರಿ ಅಲ್ವಾ, ಇದು ಇವತ್ತಿನ ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನೀವು ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಲ್ಯಾಪ್ಟಾಪ್ ಏನಾದ್ರೂ ನೋಡ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಲ್ಯಾಪ್ಟಾಪ್ ಸ್ಟೋರ್ ಗೆ ಬಂದು ಒನ್ಸ್ ವಿಸಿಟ್ ಮಾಡಿ ನಿಮ್ಗೆ ಇಲ್ಲೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡಲಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೆಂಟಿ ಆಫ್ ಲ್ಯಾಪ್ಟಾಪ್ಸ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಹೊಸದಿದೆ, ಹಳೇದು ರಿಫರ್ಬಿಶ್ ಲ್ಯಾಪ್ಟಾಪ್ ಇದೆ. ಸೊ ಹಾಗಾಗಿ ನಿಮ್ಗೆ ಯಾವ್ದೇ ರೀತಿ ಕಳ್ತನದ ಮಾಲು ಅನ್ನೋ ಭಯ ಕೂಡ ಇರೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.